Hello students, welcome to the history session for BA 6th semester. BA 6th semester vidyarthigalige itihas vargakke swagata. In our previous class we had discussed about the viceroyship of Lord Lytton 1876 to 1880. ಹಿಂದಿನ ಕ್ಲಾಸ್ನಲ್ಲಿ ನಾವು ಲಿಟನ್ನ ಏನು ವಯಸ್ಸರಾಗಿದ್ದ ಆ ಸಮಯದಲ್ಲಿ ಅವನ ತನ್ನಂಥ ಕ್ರಮಗಳೇನಾಗಿದ್ದವು, ಅವನ ಸುಧಾರಣೆಗಳೇನಾಗಿದ್ದವು, ಅವನ ಕಾಲದ ಘಟನೆಗಳೇನಾಗಿದ್ದವು, ಈ ವಿಷಯದ ಬಗ್ಗೆ ಅಲ್ಲಿ ತಿಳಿದುಕೊಂಡಿದ್ದೇವೆ. ದ ಸಕ್ಸೆಸರ್ ಆಫ್ ಲಿಟನ್ ವಾಸ್ ಲಾರ್ಡ್ ರಿಪಲ್, ವಿಚ್ ಇಸ್ ಅನದರ್ ಇಂಪಾರ್ಟೆಂಟ್ ಕ್ವಶನ್ ಫ್ರಾಮ್ ಯುವರ್ ಎಕ್ಸಾಮಿನೇಷನ್. ಪರೀಕ್ಷೆ ದೃಷ್ಟಿಯಿಂದ ಮುಖ್ಯವಾಗಿರಂಥ ಬರುವಂಥ ಪ್ರಶ್ನೆಯಾಗಿದೆ. ಇದನ್ನ 10 ಮಾರ್ಕ್ಸ್ನಲ್ಲಿ ಕೇಳಬಹುದು. The reforms of Ripon, Lord Ripon's sudharanegalu. So he is known for his reforms in the domestic field. Vadaadanathadalli avanu sudharanegaligagi avanu prasiddhanagiddanu. So I will be discussing this Ripon in two parts. So today I will start with the introduction and some of his early reforms, then his most important reforms later. In another class, I'll be discussing that. So we find here 1880, Hadnentura Yambatarali, Lytton Hind Tendidananta. After the departure of Lytton, 1880, we notice the arrival of Lord Ripon as the Viceroy of India. Bharata the Viceroy of Ripon Agamisito. 1884 ರಿಂದ 1884 ರವರೆಗೂ ಇವನ ವೈಸರಾಯ್ ಆಗಿದ್ದನು. ಹಿ ವಾಸ್ ದ ವೈಸರಾಯ್ ಫ್ರಮ್ 1880 to 1884. ಸೊ ರಿಪನ್, ಆಸ್ ವಿ ನೋ ದ್ಯಾಟ್ ಹಿ ಹ್ಯಾಸ್ ಬಿನ್ ರೆಫರ್ಡ್ ಬೈ ದ ಹಿಸ್ಟೋರಿಯನ್ಸ್ ಆಸ್ ದ ರೀಇನ್ಕಾರ್ನೇಷನ್ ಆಫ್ ವಿಲಿಯಂ ಬೆಂಟಿಂಕ್. ವಿಲಿಯಂ ಬೆಂಟಿಂಕ್ ಅನ್ನ ಪುನರ್ಜನ್ಮ ಅಂತ ಹೇಳಿ ಕರೆದಿದ್ದ ರಿಪನ್. ಆಸ್ ಬೆಂಟಿಂಕ್ ವಾಸ್ ಇನ್ ಫೇವರ್ ಆಫ್ ದ ಇಂಡಿಯನ್ಸ್, ಭಾರತೀಯರಿಗೆ ಹೇಗೆ ಬೆಂಟಿಂಕ್ ಅಲ್ಲೇ ಪರೋಪಕಾರಿಯಾಗಿದ್ದನು, ಸಹಾಯಕನಾಗಿದ್ದನು, ಬೆಂಬಲಗಾರನಾಗಿದ್ದನು, ಅದೇ ರೀತಿಯಾಗಿ ರಿಪನ್ನನ್ನು ಕೂಡ ಭಾರತೀಯರಿಗೆ ಸಾಕಷ್ಟು ಇಲ್ಲೇ ಬೆಂಬಲ ನೀಡಿತು, ಭಾರತೀಯರ ಯೋಗಕ್ಷೇಮದ ಕಡೆ ಗಮನ ಹರಿಸಿತು. ಹಿ ವಾಸ್ ಮೇನ್ಲಿ ಕನ್ಸರ್ನ್ಡ್ ಇನ್ ದ ಇಂಡಿಯನ್ಸ್ ಆಸ್ ಇಟ್ ವಾಸ್ ವಿಲಿಯಂ ಬೆಂಟಿಂಕ್. ವಿಲಿಯಂ ಬೆಂಟಿಂಕ್ ವಾಸ್ ಆಲ್ಸೋ ವೆರಿ ಮಚ್ ಕನ್ಸರ್ನ್ಡ್ ವಿತ್ ದ ಇಂಡಿಯನ್ಸ್ ಆ್ಯಂಡ್ ದೇರ್ ವೆಲ್ಫೇರ್. ಇನ್ ದ ಸೇಮ್ ವೇ ರಿಪನ್ ವಾಸ್ ಆಲ್ಸೋ ವೆರಿ ಮಚ್ ಕನ್ಸರ್ನ್ಡ್ ವಿತ್ ದ ಇಂಡಿಯನ್ ಯಾರ್ ದಿ ವೆಲ್ಫೇರ್. ಸೊ ಹಿಸ್ ಫೀಲ್ಡ್ ಹ್ಯಾಸ್ ವಿಟ್ನೆಸ್ಡ್ ದಿ ಹ್ಯುಮ್ಯಾನಿಟೇರಿಯನ್ ರಿಫಾರ್ಮ್ಸ್, ಲಿಬರಲೈಸ್ಡ್ ರಿಫಾರ್ಮ್ಸ್. ಅವನ ಕಾಲದಲ್ಲಿ ನಾವು ನೋಡ್ತೀವಿ ಒಂದು ರೀತಿಯಲ್ಲಿ ಪರೋಪಕಾರಿ ಸುಧಾರಣೆಗಳ ತರಲಾದವು, ಉದಾರವಾದ ಸುಧಾರಣೆಗಳ ತರಲಾದವು, ವಿಚ್ ವೆರ್ ಬೆನಿಫಿಷಿಯಲ್ ಟು ದ ಇಂಡಿಯನ್ಸ್. ಭಾರತೀಯರಿಗೆ ಇದು ಸಾಕಷ್ಟು ಪ್ರಯೋಜನಗಳಿದ್ದವು, ಭಾರತೀಯರಿಗೆ ಅನುಕೂಲ ಆಗುವಂಥ ಸುಧಾರಣೆಗಳನ್ನು ಅಲ್ಲಿ ಅವನು ತಂದದ್ದು. ಸೊ ಬೆಂಟಿಂಗ್ ಹಿಯರ್ ಮೇನ್ಲಿ ಆಸ್ ಹಿ ಸ್ಪಿರಿಟ್ ಈಸ್ ಆಲ್ಸೋ ನೋನ್ ಆಸ್ ಏಜ್ ಆಫ್ ರಿಫಾರ್ಮ್ಸ್. ಇನ್ ದ ಸೇಮ್ ವೇ ರಿಪನ್ ಸ್ಪಿರಿಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಏಜ್ ಆಫ್ ರಿಫಾರ್ಮ್ಸ್. ಬೆಂಟಿಂಕರ ಕಾಲವನ್ನು ಸುಧಾರಣೆಗಳ ಯುಗ ಅಂತೇಳಿ ಕರೆಯಲಾದರೆ ರಿಪನ್ನ ಕಾಲವನ್ನು ಕೂಡ ನಾವು ಸುಧಾರಣೆ ಯುಗ ಅಂತೇಳಿ ಕರೆಯಲಾಗಿದೆ. ಸೊ ಬೆಂಟಿಂಕ್ ಈಸ್ ಸೆಟ್ ಟು ಬಿ ಹಿಯರ್ ದ ಗವರ್ನರ್ ಜನರಲ್ ಹೂ ಹ್ಯಾಡ್ ಕಮಾಂಡೆಡ್ ಲಾಟ್ ಆಫ್ ರೆಸ್ಪೆಕ್ಟ್ by the Indians. In the same way, among the viceroys, it was Ripon who commanded the respect. Governor General ali Bentinck bharatiyarinda sakashtu gauravanna padedukondidre, viceroy galalli hechina gauravanna bharatiyarinda padedukondavanu ali Ripon agiddanu. So Ripon in one way has been called as an incarnation of Bentinck. Bentinck na punarjanma ante hele itihasada helthare ivu kelo karanagalindagi. Ripon here, he was born in 1827, and as here he was a very bright student after completing his education, tanna vidyabhyasavannu mugisida nantara, at a very young age of 25, he entered the House of Commons here as the candidate of the Liberal Party. Alle Englandadalli iddanta udara pakshada ಅಭ್ಯರ್ಥಿಯಾಗಿ ಅವನ ಹೌಸ್ ಆಫ್ ಕಾಮನ್ಸನ್ನು ಅಲ್ಲಿ ಸದಸ್ಯರನ್ನು ಪಡೆದುಕೊಂಡನು. ಅತಿ ಕಡಿಮೆ ಅವಧಿಯಲ್ಲಿ ಅಥವಾ ಅವನ
25 when he was just 25 years, he became a member of the House of Commons. And later, he had his liberal reforms. He had made him very popular in England. Avana udaravada sudharanegalu avanige sakashtu janapriyate tandittu England dalli. At that time, here Ripon was highly influenced by the Prime Minister of England, Gladstone. ಗ್ಲಾಡ್ಸ್ಟೋನ್ ಆಗ ಇಂಗ್ಲೆಂಡದ ಪ್ರಧಾನಮಂತ್ರಿ ಆಗಿದ್ದು ಅವನ ವಿಚಾರಗಳು ರಿಪನ್ನ ಮೇಲೆ ಸಾಕಷ್ಟು ಪ್ರಭಾವ ಬೀರಿದವು. ರಿಪನ್ ಕನ್ಸಿಡರ್ಡ್ ಹಿಮ್ಸೆಲ್ಫ್ ಆಸ್ ದ ಮೇನ್ಲಿ ದ ಚೈಲ್ಡ್ ಆಫ್ ಗ್ಲಾಡ್ಸ್ಟೋನ್ ಏಜ್. ರಿಪನ್ನ ತನ್ನನ್ನು ತಾನು ಕರೆದುಕೊಳ್ತಾನೆ, ತಾನು ಗ್ಲಾಡ್ಸ್ಟೋನ್ ಯುಗದ ಶಿಶು ಅಂತೇಳಿ. ಹಿ ಕಾಲ್ಸ್ ಹಿಮ್ಸೆಲ್ಫ್ ಆಸ್ ದ ಚೈಲ್ಡ್ ಆಫ್ ದಿ ಗ್ಲಾಡ್ಸ್ಟೋನ್ ಏಜ್, ವಿಚ್ ಇಸ್ ನೋನ್ ಆಸ್ ದ ಲಿಬರಲ್ ಏಜ್ ಇನ್ ಇಂಗ್ಲೆಂಡ್. ಗ್ಲಾಡ್ಸ್ಟೋನ್ ಯುಗವನ್ನು ಅದು ಉದಾರವಾದ ಯುಗವಾಗಿತ್ತು. ಆ್ಯಂಡ್ ರಿಪನ್ ಹ್ಯಾಡ್ ಎಕ್ಸೆಪ್ಟೆಡ್ ಸರ್ ಗ್ಲಾಡ್ಸ್ಟೋನ್ ಆಸ್ ಇಸ್ ಅ ಪೊಲಿಟಿಕಲ್ ಟೀಚರ್. ಮತ್ತು ಪ್ರಧಾನಮಂತ್ರಿ ಆಗಿದ್ದಂಥ ಗ್ಲಾಡ್ಸ್ಟೋನನ್ನು ರಿಪನ್ ತನ್ನ ರಾಜಕೀಯ ಗುರು ಆಗಿ ಗುರುತಿಸಿದ್ದನು. ಲೇಟರ್ ಹಿಯರ್ ರಿಪನ್ ಬಿಕಾಸ್ ಆಫ್ ಹಿಸ್ ಎಫಿಷಿಯನ್ಸಿ ಹಿ ವಾಸ್ ಅಪಾಯಿಂಟೆಡ್ ಆಸ್ ದ ಸೆಕ್ರೆಟರಿ ಫಾರ್ ದ ಸ್ಟೇಟ್ ಆಫ್ ಇಂಡಿಯಾ. ಹಿ ವಾಸ್ ಅಪಾಯಿಂಟೆಡ್ ಆಸ್ ದ ಸೆಕ್ರೆಟರಿ ಫಾರ್ ದ ಸ್ಟೇಟ್ ಆಫ್ ಇಂಡಿಯಾ. ಭಾರತದ ಕಾರ್ಯದರ್ಶಿಯಾಗಿ ಅವನನ್ನು ಇಲ್ಲಿ ನೇಮಕ ಆಗಿತ್ತು. 1861-63 ಎರಡು ಬಾರಿ ಭಾರತದ ಕಾರ್ಯದರ್ಶಿಯಾಗಿ ಅವನು ಕಾರ್ಯನಿರ್ವಹಿಸಿದ್ದನು. ಆಸ್ ಹಿಯರ್ ಫಾರ್ ಟೂ ಇಯರ್ಸ್ ಹಿಯರ್ ಇನ್ 1861-1863 and 1866-68 ಅಗೇನ್ ಟೂ ಇಯರ್ಸ್. ಟೋಟಲಿ ಫಾರ್ ಫೋರ್ ಇಯರ್ಸ್ ಹಿ ಹ್ಯಾಡ್ ವರ್ಕ್ಡ್ ಆಸ್ ದ ಸೆಕ್ರೆಟರಿ ಫಾರ್ ಇಂಡಿಯಾ. So here he had earned a lot of popularity as he had mainly from his political career. Tanna rajkeeya jeevanadinda saakashtu janapriya galisiddanu ile here Ripon. And we find here Gladstone was in search of such a person that who would mainly win the confidence of the Indians by his act. ಗ್ಲಾಡ್ಸ್ಟೋನ್ ಆ ಸಮಯದಲ್ಲಿ ಏನು ಪ್ರಧಾನಮಂತ್ರಿ ಆಗಿದ್ದನೋ ಅವನಿಗೆ ಭಾರತಕ್ಕೆ ಕಳಿಸಿ ಭಾರತೀಯರ ವಿಶ್ವಾಸ ಪಡೆದುಕೊಳ್ಳುವ ಅಂಥ ಒಬ್ಬ ವ್ಯಕ್ತಿಯ ಶೋಧನೆ ಆಗಿತ್ತು. ಆ್ಯಂಡ್ ಗ್ಲಾಡ್ಸ್ಟೋನ್ ಚೋಸ್ ಯರ್ ರಿಪನ್ ಆ್ಯಸ್ ದಿ ವೈಸರಾಯ್ ಆಫ್ ಇಂಡಿಯಾ ಇನ್ 1880 ಆ್ಯಂಡ್ ಸೆಂಟ್ ಹಿಮ್ ಟು ಇಂಡಿಯಾ. 1880 ಗ್ಲಾಡ್ಸ್ಟೋನ್ ರಿಪನನ್ನು ವೈಸರಾಯ್ಗೆ ಆಯ್ಕೆ ಮಾಡಿ ಅವನನ್ನು ಭಾರತಕ್ಕೆ ಕಳಿಸಿತ್ತು. He was sent as the Viceroy. So, as a Viceroy of India, Bharatada Viceroy. So, as a Viceroy of India, Ripon was very popular among the Indians. Bharatiyarali kuda ashte janapriyatayanu padedukondanu. His reforms like the introduction of the local self-government, Sthaniya Swayam Sarkaravannu tandathu, abolition of the vernacular press act, vernacular ಮುದ್ರ ಈವಾಗ ಇಲ್ಲೇ ಪತ್ರಿಕಾ ಕಾಯ್ದೆಯನ್ನು ರದ್ದುಗೊಳಿಸಿದ್ದು, ಸ್ಥಳೀಯ ಭಾಷೆ ಪತ್ರಿಕೆಗಳ ಮೇಲೆ ಹೇರಲಾದಂಥ ಅಲ್ಲಿ ನಿರ್ಬಂಧನೆಗಳನ್ನು ತೆಗೆದುಹಾಕಿತ್ತು, ಹಾಗೆ ಕಾರ್ಮಿಕರ ಕಡೆ ಯೋಗಕ್ಷೇಮದ ಕಡೆ ಗಮನ ಹರಿಸಿತ್ತು. ಹಿ ಮೇನ್ಲಿ ಗೇವ್ ಇಂಪಾರ್ಟೆನ್ಸ್ ಟು ದಿ ಇಂಪ್ರೂವ್ಮೆಂಟ್ ಆಫ್ ದ ಕಂಡೀಷನ್ ಆಫ್ ದಿ ವರ್ಕರ್ಸ್. ಆಟ್ ದ ಸೇಮ್ ಟೈಮ್ ಹಿ ಕಾನ್ಸಂಟ್ರೇಟೆಡ್ ಆನ್ ದ ಗ್ರೋತ್ ಆಫ್ ದ ಎಜುಕೇಷನ್ ಇನ್ ಇಂಡಿಯಾ. ಆ್ಯಂಡ್ ಆಲ್ಸೋ ಮೇನ್ಲಿ the principality of Mysore was returned back to the Vadiyas. So because of many reasons, many of his work, here Ripon has earned an immortal name in the Indians. Bharatiyarali shashvatavadanta ile hesaranna padedukondavaru Ripon agiddare. Tanna bere bere karyagalindagi avanu shashvatavada hesaranna padedukondiddane Bharatiyarali. Hige Ripon's age is considered to be the most significant age in the viceroyship of the Britishers. Britisher viceroy aagidalle ondu mailagallu ant heli kalitare Riponna kaalavannu, which was in favor of Indians. Bharatiyarige saakashtu anukoolateyannu maadi kottanta alle viceroy aagiddaru Ripon. So this what I gave you should be in the introduction. Iduvarigu naanu yen idana vishaya charche maadide idana ಪೀಠಿಕೆಯ ರೂಪದಲ್ಲಿ ಈ ವಿಷಯವನ್ನು ಹೇಳಬೇಕು. ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ಸ್ಪೀಕ್ ಇನ್ ದ ಇಂಟ್ರಡಕ್ಷನ್.
Then we are going to take his some of the important early reforms on the Prarambhika Sudhanegalu, which were introduced all in 1881. Adhikarakke bandha koodalene aa samayadalle avanu kaigondanta ee kelavu mukhyavadanta sudhanegalu 1881. The important reforms of Ripam. So the first one was rendition of Mysore in 1881. Mysore the rendition athwa pratidana anta helalagide. Mysore the pratidana 1881 or return of Mysore back to Valiyars. Mysore no Valiyarige hindu telisidru. So in 1831 1831 so it was when William Bentinck was the Governor General on the ground of Malay administration. Mysore had been taken over by the Britishers. 1831 Bentinck Governor General agiddaga. When Bentinck was the Governor General, duraadalitada mele Mysore annu Britishers vashapadisikondiddaru. Munde 1831 ಸುಮಾರು 50 ವರ್ಷ ಮೈಸೂರು ಸಂಸ್ಥಾನ ಬ್ರಿಟಿಷರ ಇಲ್ಲಿ ವಶದಲ್ಲಿತ್ತು. ಫ್ರಮ್ 1831 ಟು 1881 ದ ಮೈಸೂರು ಪ್ರಿನ್ಸಿಪಾಲಿಟಿ ವಾಸ್ ಅಂಡರ್ ದ ಬ್ರಿಟಿಷ್ ಕಂಟ್ರೋಲ್ ಆ್ಯಂಡ್ ವಿ ಹ್ಯಾವ್ ಇನ್ ಮೈಸೂರು ದ ರೂಲ್ ಆಫ್ ದ ಕಮಿಷನರ್ಸ್. ಕಮಿಷನರ್ ಆಳ್ಕೆ ಇತ್ತು, ಬ್ರಿಟಿಷ್ ಕಮಿಷನರ್ ಆಳ್ಕೆ ಇರ್ತಾರೆ. ಸೊ ಬ್ರಿಟಿಷ್ ಕಮಿಷನರ್ ರೂಲ್ ವಾಸ್ ದೇರ್. ಸೊ ವಾಟ್ ವಿ ಫೈಂಡ್ ವಾಸ್ ದ್ಯಾಟ್ ಮೇನ್ಲಿ it was in 1881 Ripon initiated the process of rendition. 1881 ralli rendition prakarana athwa pratidanada ile karyavannu prarambhagolisidanna, that is returning back of the Mysore to the Valiyars. Valiyarige adana hindu telisuva uddeshadinda aa karyavannu prarambhamadidaru. 1881 Mysore ಪ್ರಿನ್ಸಿಪಾಲಿಟಿ ವಾಸ್ ರಿಟರ್ನ್ ಬ್ಯಾಕ್ ಟು ವಡಿಯರ್ಸ್. 1881 ಮೈಸೂರು ಸಂಸ್ಥಾನವನ್ನು ವಡಿಯರಿಗೆ ಹಿಂದೆ ತಿರುಗಿಸಲಾಯಿತು. ಬ್ರಿಟಿಷರ ಕಮಿಷನರ್ ಆಳ್ಕೆಯಲ್ಲಿ ಅಂತ್ಯಗೊಳ್ಳಲಾಯಿತು. ಕೊನೆ ಬ್ರಿಟಿಷ್ ಕಮಿಷನರ್ ಜೇಮ್ಸ್ ಗಾರ್ಡನ್ ಆಗಿದ್ದರು. ಜೇಮ್ಸ್ ಗಾರ್ಡನ್ ವಾಸ್ ದ ಲಾಸ್ಟ್ ಬ್ರಿಟಿಷ್ ಕಮಿಷನ್ ಆ್ಯಂಡ್ 1881 ಇಟ್ ವಾಸ್ ರಿಟರ್ನ್ ಬ್ಯಾಕ್ ಟು ವಡಿಯರ್ಸ್. ವಡಿಯರಿಗೆ ಹಿಂದೆ ತಿರುಗಿಸಲಾಯಿತು. ಆ್ಯಂಡ್ ಲೇಟರ್ ವಿ ಫೈನ್ ಚಾಮರಾಜ್ ವಡಿಯಾರ್ ದ ಟೆಂತ್ ವಾಸ್ ಮೇಡ್ ದ ಕಿಂಗ್ ಆಫ್ ಮೈಸೂರು. 10th ಚಾಮರಾಜ ವಡಿಯಾರನನ್ನು ಮೈಸೂರದ ಅರಸನೆಂದು ಘೋಷಿಸಲಾಯಿತು. ಮೈಸೂರು ಸಂಸ್ಥಾನ ಮತ್ತು ಕಮಿ ಇಲೆ ವಡಿಯಾರರ ಆಳಿಕೆ ಪ್ರಾರಂಭವಾಯಿತು. 50 ವರ್ಷ ಮಧ್ಯದಲ್ಲಿ ಬ್ರಿಟಿಷ್ ಕಮಿಷನರ ಆಳಿಕೆ ಇದ್ದಲ್ಲಿ ಆಗ ಇಲೆ ನಾವು ನೋಡ್ತೀವಿ ಬೇರೆ ಬೇರೆ ಕಮಿಷನರಲ್ಲಿ ಈ ಒಂದು ಆಳಿದ್ದು. ಉದಾಹರಣೆಗೆ ಬ್ರಿಡ್ಜಸ್ ಅಂತ ಹೇಳಿ ಬರ್ತಾನೆ. ಬ್ರಿಡ್ಜಸ್ ಆದ ನಂತರ ಮೊರಿಸನ್ ಅಂತ ಹೇಳಿ ಬರ್ತಾನೆ, ಮಾರ್ಕ್ ಕಬ್ಬನ್ ಅಂತ ಹೇಳಿ ಬರ್ತಾನೆ, ಬೌರಿಂಗ್, ರಿಚರ್ಡ್ ಮೇಡ್, ಸಾಂಡ್ರಸ್ ಮತ್ತು ಜೇಮ್ಸ್ ಗಾರ್ಡನ್, ಇವೆಲ್ಲ ಬೇರೆ ಬೇರೆ ಕಮಿಷನರ್ ಹಾಗೆ ಮೈಸೂರು ಸಂಸ್ಥಾನವನ್ನು ಆಳಿದ್ದಾರೆ. 1881 ರಿಪನ್ ಆ ಮೈಸೂರು ಸಂಸ್ಥಾನವನ್ನು ಅಲ್ಲೇ ಒಡೆಯರಿಗೆ ಹಿಂದೆ ತಿರುಗಿಸಿದ್ದಾರೆ. ದಟ್ ವಾಸ್ ಇಸ್ ಫಸ್ಟ್ ವರ್ಕ್, ದಟ್ ಈಸ್ ರೆಂಡಿಷನ್ ಆಫ್ ಮೈಸೂರು. 1881 ಮೈಸೂರನ್ನು ಒಡೆಯರಿಗೆ ಹಿಂದೆ ತಿರುಗಿಸಿದ್ದಾರೆ. Next, 1881 Factory Act. Usually it is called as the first Factory Act. Modala Karkhane Kaide anta helalagide. So mainly for the welfare of the workers working in the factories. Karkhanegalalli kelasa maduvanta karmikara yogakshema drishtiyinda ile ee Karkhane Kaide yannu jaari golisalayitu. 1881 the first Factory Act was introduced. Modala Karkhane Kaide anta helalagide 1881. According to this, ee kaide mulaka, according to this act, so children below here 7 years should not be appointed in factories for the work. 7 varshakkinta kadime balakaranna alle factorygalalli karkhanegalalli avaranna kelasakkagi nemisabaru. So they should not be appointed. So it was here really the first important thing. Secondly, 8 years to 15 years here children can be appointed in the factories, but they should not be appointed in the risky jobs. And they should, the allotment of the time of working was also very less.
ಎಂಟರಿಂದ 15 ವರ್ಷದ ಮಕ್ಕಳನ್ನು ಈ ಕಾರ್ಖಾನೆಗಳಲ್ಲಿ ನೇಮಕ ಮಾಡಬಹುದು. ಆದರೆ ಅಪಾಯಕಾರಿ ಯಂತ್ರಗಳ ಮೇಲೆ ಅವರಿಗೆ ಕೆಲಸ ಮಾಡಲು ಅವಕಾಶ ಇರಬಾರದು. ಅವರಿಗೆ ಯಾವುದೇ ರೀತಿಯಾಗಿ ಅಪಾಯಕಾರಿಯ ಕೆಲಸಗಳನ್ನು ನೀಡಬಾರದು. ಹಾಗೆ ಅವರ ಕೆಲಸ ಅವಧಿಯನ್ನು ಕೂಡ ಸೀಮಿತಗೊಳಿಸಲಾಯಿತು. ದೇರ್ ವರ್ಕಿಂಗ್ ಅವರ್ಸ್ ವಾಸ್ ಆಲ್ಸೋ ವೆರಿ ಲೆಸ್. ದಿಸ್ ವಾಸ್ ಇಸ್ ಅನದರ್ ಇಂಪಾರ್ಟೆಂಟ್ ರಿಫಾರ್ಮ್ ಇನ್ ದ ಫ್ಯಾಕ್ಟ್ರಿ. ಮತ್ತು ಮೂರನೇದಾಗಿ ದ ಥರ್ಡ್ ಇಂಪಾರ್ಟೆಂಟ್ ಥಿಂಗ್ ವಾಸ್ ಫೆನ್ಸಿಂಗ್ ಆಫ್ ದ ಡೇಂಜರಸ್ ಮಷೀನ್ಸ್. ಯಂತ್ರಗಳ ಮೇಲೆ ಈ ಒಂದು ಯಂತ್ರಗಳನ್ನು ಅಪಾಯಕಾರಿ ಯಂತ್ರಗಳ ಸುತ್ತಲೂ ಬೇಲಿಯನ್ನು ಹಾಕಲು ಆದೇಶ ನೀಡಲಾಯಿತು. ದ ಯರ್ ಡೇಂಜರಸ್ ಮಷೀನ್ಸ್ ಹ್ಯಾವ್ ಟು ಬಿ ಫೆನ್ಸ್ಡ್. ಸೊ ದಿಸ್ ಇಸ್ ವಾಟ್ ಹೀ ಸೆಡ್. ಅಪಾಯಕಾರಿ ಯಂತ್ರಗಳು ಏನಿರ್ತವೆ ಅವುಗಳ ಸುತ್ತಲೂ ಬೇಲಿಯನ್ನು ಹಾಕಬೇಕು. ಒಂದು ರೀತಿಯಲ್ಲಿ ಸುರಕ್ಷತೆ ದೃಷ್ಟಿಯಿಂದ ಇಟ್ ಈಸ್ ಮೇನ್ಲಿ ಫಾರ್ ದ ಸೆಕ್ಯೂರಿಟಿ ಆಫ್ ದ ವರ್ಕರ್ಸ್ ದ್ಯಾಟ್. ಆ್ಯಂಡ್ ಆಲ್ಸೋ ಇನ್ಸ್ಪೆಕ್ಟರ್ ಶುಡ್ ಬಿ ಅಪಾಯಿಂಟೆಡ್ ಟು ಲುಕ್ ಆಫ್ಟರ್ ದ ವೆಲ್ಫೇರ್ ಆಫ್ ದಿ ವರ್ಕರ್ಸ್. ಮತ್ತು ಕಾರ್ಖಾನೆಗಳಲ್ಲಿ ಅಲ್ಲೇ ಮೇಲ್ವಿಚಾರಕರು ಸೂಪರ್ವೈಸರ್ಸ್ ಅವರು ಇನ್ಸ್ಪೆಕ್ಟರ್ ಅಥವಾ ಮೇಲ್ವಿಚಾರಕರನ್ನು ನೇಮಿಸಬೇಕು. ಅವರು ಕಾರ್ಮಿಕರ ಯೋಗಕ್ಷೇಮವನ್ನು ನೋಡಿಕೊಳ್ಳಬೇಕು. ದಿಸ್ ಇಸ್ ವಾಟ್ ವಾಸ್ ಮೆನ್ಷನ್ ಇನ್ ದ ಫ್ಯಾಕ್ಟ್ರಿ ಆ್ಯಕ್ಟ್. ದಿಸ್ ವಾಸ್ ಮೇನ್ಲಿ ಅಪ್ರಿಷಿಯೇಟೆಡ್ ಆ್ಯಂಡ್ ವೆಲ್ಕಮ್ಡ್ ಬೈ ದಿ ಇಂಡಿಯನ್ ವರ್ಕರ್ಸ್. ಭಾರತದ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರು ಇದನ್ನು ಸ್ವಾಗತಿಸಿದ್ದು. ದಿಸ್ ಇಸ್ ದ ಫಸ್ಟ್ ಇಂಪಾರ್ಟೆಂಟ್ ಹಿಯರ್ ದ ಫ್ಯಾಕ್ಟ್ರಿ ಆ್ಯಕ್ಟ್ ದಟ್ ವಾಸ್ ಇನ್ ದ ಫೇವರ್ ಆಫ್ ದಿ ವೆಲ್ಫೇರ್ ಆಫ್ ದಿ ವರ್ಕರ್ಸ್. ದಿಸ್ ಇಸ್ ಹಿಸ್ ಅನದರ್ ಇಂಪಾರ್ಟೆಂಟ್ ರಿಫಾರ್ಮ್ ಇನ್ 1881. ದ ಡೆಕಾಲಿಯನ್ ಸೆನ್ಸಸ್ ಸಿಸ್ಟಮ್ ವಾಸ್ ಇಂಟ್ರೊಡ್ಯೂಸ್ಡ್. ಈ ಒಂದು ಜನಸಂಖ್ಯೆ ಏನಿ ಜನಸಂಖ್ಯೆಯನ್ನು ಇಲ್ಲೇ ಎಣಿಸುವಂಥ ಕಾರ್ಯವನ್ನು ಪ್ರಾರಂಭ ಮಾಡಲಾಯಿತು. ಜನಗಣತಿಯನ್ನು ಪ್ರಾರಂಭ ಮಾಡಲಾಯಿತು 1881. ಮೊದಲನೇ ಜನಗಣತಿ ನಡೆದದ್ದು. ಸೊ ದ ಫಸ್ಟ್ ಇಯರ್ ದ ಸೆನ್ಸಸ್ ಪಾಪ್ಯುಲೇಷನ್ ಸೆನ್ಸಸ್ ವಾಸ್ ಟೇಕನ್ ಇನ್ 1881 ಆ್ಯಂಡ್ ದಿಸ್ ಬಿಕೇಮ್ ಎ ರೆಗ್ಯುಲರ್ ಫೀಚರ್ ಹಿಯರ್ ಎವ್ರಿ 10 ಇಯರ್ಸ್. ಪ್ರತಿ 10 ವರ್ಷಕ್ಕೊಮ್ಮೆ ದಶಕಕ್ಕೊಮ್ಮೆ ಈ ಒಂದು ಅಲ್ಲೇ ಜನಗಣತಿ ನಡೆಸಬೇಕಂಥೇಳಿ ಅಲ್ಲೇ ಪ್ರಾರಂಭ ಆಯಿತು. ಸೊ ಫಸ್ಟ್ ಇಟ್ ವಾಸ್ ಇನ್ 1881 ದ ಡೆಕಾಲಿಯನ್ ಸೆನ್ಸಸ್ ಸಿಸ್ಟಮ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ ರಿಪನ್. ಈ ಒಂದು 10 ವರ್ಷದ ಅವಧಿಯಲ್ಲಿ ಮತ್ತೆ ಜನಗಣತಿ ನಡೆಯಬೇಕು. ದ ಪಾಪ್ಯುಲೇಷನ್ ಸೆನ್ಸಸ್ ಹ್ಯಾಸ್ ಟು ಬಿ ಕ್ಯಾರಿಡ್ ಔಟ್ ಎವ್ರಿ 10 ಇಯರ್ಸ್. ಪ್ರತಿ 10 ವರ್ಷಕ್ಕೊಮ್ಮೆ ಈ ಪದ್ಧತಿಯನ್ನು ಅಲ್ಲೇ ತಂದದ್ದು ಇಲ್ಲೇ ರಿಪನ್ ಆಗಿದ್ದರು. 1881 ಇಟ್ ವಾಸ್ ಆ ಸಮಯದಲ್ಲಿ ವೆನ್ ದಿಸ್ ಇಯರ್ 1881 ದ ಡೆಕಾನಲ್ ಸಿಸ್ಟಮ್ ವಾಸ್ ದೇರ್ ದ ಇಂಡಿಯನ್ ಪಾಪ್ಯುಲೇಷನ್ ವಾಸ್ 254 ಮಿಲಿಯನ್ಸ್. 254 ಮಿಲಿಯನ್ ಆಗ ನಾವು ನೋಡ್ತೀವಿ ಆಗಿನ ಜನಗಣತಿಯಲ್ಲಿ ಬಂದಂಥ ಸಂಖ್ಯೆ ಆಗಿತ್ತು. 254 ಮಿಲಿಯನ್ ವಾಸ್ ದಿ ಪಾಪ್ಯುಲೇಷನ್ ಆಫ್ ಇಂಡಿಯಾ ಅಕಾರ್ಡಿಂಗ್ ಟು 1881 ಸೆನ್ಸಸ್. ದಿಸ್ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಸ್ಟೆಪ್ ಆಫ್ ರಿಪನ್. ರಿಪನ್ ಅನ್ನೋ ಒಂದು ಮುಖ್ಯ ಸುಧಾರಣೆ ಆಗಿತ್ತು. ಆ್ಯಂಡ್ ದ ಲಾಸ್ಟ್ ಒನ್ ಇಸ್ ಇಯರ್ 1881 ದ ರೈಲ್ವೆ ಲೈನ್ ವಾಸ್ ಲೇಡ್ ಡೌನ್ ಬಿಟ್ವೀನ್ ಸಿಲಿಗುಡಿ ಆ್ಯಂಡ್ ದಾರ್ಜಿಲಿಂಗ್ ಇನ್ ವೆಸ್ಟ್ ಬೆಂಗಾಲ್. ಪಶ್ಚಿಮ ಬಂಗಾಳದಲ್ಲಿ ಸಿಲಿಗುಡಿ ಮತ್ತು ದಾರ್ಜಿಲಿಂಗದ ನಡುವೆ ರೈಲು ಮಾರ್ಗ ಹಾಕಲಾಯಿತು 1881. ದಿಸ್ ಇಸ್ ದ ಫಸ್ಟ್ ಮೌಂಟನ್ ರೈಲ್ ಇನ್ ಇಂಡಿಯಾ. ಭಾರತದಲ್ಲಿ ಮೊದಲನೇ ಗುಡ್ಡಗಾಡು ಪ್ರದೇಶದಲ್ಲಿ ರೈಲನ್ನು ಹಾಕಲಾಯಿತು. ಆ್ಯಂಡ್ ದಿಸ್ ವಾಸ್ ಆನ್ ಎ ನ್ಯಾರೋ ಗೇಜ್ ಸಿಸ್ಟಮ್. ನ್ಯಾರೋ ಗೇಜಿನಲ್ಲಿ ಈ ರೈಲು ಸಂಚಾರ ಪ್ರಾರಂಭವಾಗಿದ್ದು. ದ ಡಿಸ್ಟೆನ್ಸ್ ಈಸ್ ಅಬೌಟ್ 92 ಕಿಲೋಮೀಟರ್ಸ್. 92 ಕಿಲೋಮೀಟರ್ ಇದೆ ದಾರ್ಜಿಲಿಂಗ್ ತಲುಪಲು. ಸಿಲಿಗುರಿಯಿಂದ ದಾರ್ಜಿಲಿಂಗ್ ತಲುಪಲು 92 ಕಿಲೋಮೀಟರ್ ರೈಲು ಮಾರ್ಗವನ್ನು ಹಾಕಲಾಯಿತು. ಫ್ರಮ್ ಸಿಲಿಗುರಿ ಟು ದಾರ್ಜಿಲಿಂಗ್ ಇಟ್ ಇಸ್ 92 ಕಿಲೋಮೀಟರ್ಸ್. ದ ರೈಲ್ವೆ ಲೈನ್ ವಾಸ್ ಲೇಟ್ ಡೌನ್. ನೌ ದಿಸ್ ರೈಲ್ವೆ ಲೈನ್ ಹ್ಯಾಸ್ ಬಿನ್ ಎಕ್ಸ್ಟೆಂಡೆಡ್ ಅಪ್ ಟು ನ್ಯೂ ಜಲ್ಪಾಯಿಪುರಿ. ಫ್ರಮ್ ನ್ಯೂ ಜಲ್ಪಾಯಿಪುರಿ ಟು ದಾರ್ಜಿಲಿಂಗ್ ದಿಸ್ ಟ್ರೈನ್ ಈಸ್ ಸ್ಟಿಲ್ ಇನ್ ರನ್ನಿಂಗ್ ಕಂಡೀಷನ್. ಈಗಲೂ ಕೂಡ ಈ ರೈಲು ಸಂಚರಿಸುತ್ತದೆ. 1881 ಪ್ರಾರಂಭವಾಗಿತ್ತು. ಸುಮಾರು 140 ವರ್ಷವಾಯಿತು ಈ ರೈಲು ಇನ್ನೂ ಕೂಡ ಅದು ಸಂಚರಿಸ್ತದೆ. ಸ್ಟಿಲ್ ಇಟ್ ಈಸ್ ಇನ್ ಎ ಗುಡ್ ಕಂಡೀಷನ್ ಆ್ಯಂಡ್ ಇಟ್ ಟ್ರಾವೆಲ್ಸ್ ಫ್ರಮ್ ನೌ ನ್ಯೂ ಜಲ್ಪಾಯಿಪುರಿ ಟು ಯರ್ ದಾರ್ಜಿಲಿಂಗ್. ಆ್ಯಂಡ್ ಟುಡೇ ದಿಸ್ ಟ್ರೈನ್ ಹ್ಯಾಸ್ ಬಿನ್ ಇನ್ಕ್ಲೂಡೆಡ್ ಇನ್ ದ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಲಿಸ್ಟ್. ಯುನೆಸ್ಕೋ ಪಟ್ಟಿಯಲ್ಲಿ ಈ ಗುಡ್ಗಾಡ್ ರೈಲನ್ನು ಸೇರಿಸಲಾಗಿದೆ. ಆ್ಯಂಡ್ ಇಟ್ ಈಸ್ ಟುಡೇ ನೇಮ್ಡ್ ಆ್ಯಸ್ ದಾರ್ಜಿಲಿಂಗ್ ಹಿಮಾಲಯನ್ ರೈಲ್. ಈಗ ಇದನ್ನು ದಾರ್ಜಿಲಿಂಗ್ ಹಿಮಾಲಯನ್ ರೈಲ್ ಅಂಥೇಳಿ ಅದನ್ನು ಕರೆಯಲಾಗಿದೆ. ಇದು ಪ್ರಾರಂಭ ಮಾಡಿದ್ದು ಅಲ್ಲಿ ರಿಪನ್ ಆಗಿದ್ದರು. ರಿಪನ್ ಲೇಡ್ ಡೌನ್ ದ
railway line between Siliguri to Darjeeling, 92 kilometers. So in this way, laying down of this railway line led to the development of mainly Darjeeling as a hill station by the Britishers. Britishers Darjeeling ಅನ್ನು ಒಂದು ಇಲ್ಲಿ ಗಿರಿಧಾಮವಾಗಿ ಅದನ್ನು ಬೆಳೆಸಲಾಯಿತು. ಈಗ 1891ರಲ್ಲಿ ಇವು ಕೆಲವು ಮುಖ್ಯವಾಗಿ ರಿಪ್ಪನ್ನ ಸುಧಾರಣೆಗಳಾಗಿದ್ದವು. ದೀಸ್ ಆರ್ ದ ಇಂಪಾರ್ಟೆಂಟ್ ರಿಫಾರ್ಮ್ಸ್ ವಿಚ್ ರಿಪ್ಪನ್ ಇಂಟ್ರೊಡ್ಯೂಸ್ಡ್ ಇನ್ 1881. ದೀಸ್ ಆರ್ ಕಾಲ್ಡ್ ಆಸ್ ಅರ್ಲಿ ರಿಫಾರ್ಮ್ಸ್, ಪ್ರಾರಂಭಿಕ ಸುಧಾರಣೆಗಳು. ದೆನ್ ಲೇಟರ್ ವಿ ಹ್ಯಾವ್ ಗಾಟ್ ಹಿಸ್ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಆಕ್ಟ್, ಸ್ಥಳೀಯ ಸ್ವಯಂ ಸರ್ಕಾರವನ್ನು ತಂದದ್ದು. ಅಬಾಲಿಷನ್ ಆಫ್ ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್, ವರ್ನಾಕ್ಯುಲರ್ ಪ್ರೆಸ್ ಕಾಯ್ದೆಯನ್ನು ರದ್ದುಗೊಳಿಸಿತು. ದೆನ್ ದಿ ಅಪಾಯಿಂಟ್ಮೆಂಟ್ ಆಫ್ ಹಂಟರ್ ಕಮಿಷನ್ ಆ್ಯಂಡ್ ಇಂಪ್ರೂವ್ಮೆಂಟ್ ಆಫ್ ದ ಎಜುಕೇಷನ್. ನಂತರ ಹಂಟರ್ ಆಯೋಗದ ನೇಮಕ ಮತ್ತು ಶಿಕ್ಷಣವನ್ನು ಸುಧಾರಿಸಿತು. ಹಾಗೆ ಅವನ ಇನ್ನೊಂದು ಬಹಳ ಮುಖ್ಯವಾಗಿ ನಾವು ನೋಡ್ತೀವಿ, ಇಲ್ಬರ್ಟ್ ವಿವಾದ ಅಂತ ಹೇಳಿ ಬರ್ತದೆ, ವಿಚ್ ಇಸ್ ರಿಲೇಟೆಡ್ ಟು ದ ಜುಡಿಷರಿ, ನ್ಯಾಯಕ್ಕೆ ಸಂಬಂಧಪಟ್ಟಂಥ ಇಲ್ಬರ್ಟ್ ವಿವಾದ, ದ ಇಲ್ಬರ್ಟ್ ಕಾಂಟ್ರವರ್ಸಿ ರಿಲೇಟೆಡ್ ಟು ಜುಡಿಷರಿ. ಸೊ ದೀಸ್ ಆರ್ ದ ಅದರ್ ಥಿಂಗ್ಸ್ ವಿಚ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ಅನದರ್ ಕ್ಲಾಸ್. ಮುಂದಿನ ಕ್ಲಾಸ್ನಲ್ಲಿ ಈ ಎಲ್ಲ ಸುಧಾರಣೆಗಳ ಬಗ್ಗೆ ಚರ್ಚೆ ಮಾಡ್ತೇನೆ. ಅವನು ಇನ್ನಿತರ ಮುಖ್ಯವಾಗಿ ಬರುವಂಥ ಸುಧಾರಣೆಗಳು ಇವು ಪ್ರಾರಂಭಿಕ ಸುಧಾರಣೆಗಳಾಗಿವೆ. ಸೊ ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.